ಇಡೀ ಕರುನಾಡೆ ಕಾತುರದಿಂದ ಕಾಯ್ತಿದ್ದ ಸಿನಿಮಾ ಜೇಮ್ಸ್ ಹೌದು ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಎಂಬ ಕಾರಣಕ್ಕೆ ಜೇಮ್ಸ್ ಚಿತ್ರ ಅಭಿಮಾನಿಗಳಿಗೆ ಒಂದು ರೀತಿ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿತ್ತು ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರನ್ನ ಕೊನೆಯದಾಗಿ ಬೆಳ್ಳಿ ತೆರೆ ಮೇಲೆ ನೋಡುವ ಅವಕಾಶ ಅಭಿಮಾನಿಗಳಿಗೆ ಸಿಕ್ತು ಈ ಕಾರಣಕ್ಕಾಗಿ ಜೇಮ್ಸ್ ಸಿನಿಮಾ ಮಾತ್ರವಲ್ಲ ಅಭಿಮಾನಿಗಳ ಭಾವನಾತ್ಮಕ ಅಂಶ ಅಂತ ಕೂಡ ಹೇಳಬಹುದು ಇಂದು ಅಪ್ಪು ಅವರ ಹುಟ್ಟಿದ ಹಬ್ಬ ಹೌದು ಅಪ್ಪು ಅವರು ಇದ್ದಿದ್ರೆ ಅವರ ನಲವತ್ತೇಳನೇ ಹುಟ್ಟು ಹಬ್ಬವನ್ನ ಅಭಿಮಾನಿಗಳು ಹಬ್ಬದಂತೆ ಆಚರಿಸ್ತಿದ್ರು ಆದರೆ ಇಂದು ಅಪ್ಪು ನಮ್ಮ ಜೊತೆಗಿಲ್ಲ ಆದರೆ ಅಪ್ಪು ಅವರ ನೆನಪು ಅವರ ಚಿತ್ರಗಳು ಅವರ ನಟನೆ ಎಲ್ಲವೂ ಕೂಡ ಎಂದಿಗೂ ಜೀವಂತ ಅಂತ ಹೇಳಬಹುದು ಇಂದು ಅಪ್ಪು ಅವರ ಜೇಮ್ಸ್ ಸಿನಿಮಾ ಬಿಡುಗಡೆಯಾಗಿದ್ದು ಅಪ್ಪು ಇಲ್ದಿದ್ರು ಕೂಡ ಅಭಿಮಾನಿಗಳು ತುಂಬಾ ಸಡಕರ ಸಂಭ್ರಮದಿಂದ ಹಬ್ಬದ ವಾತಾವರಣ ಸೃಷ್ಟಿಸಿ ಜಾತ್ರೆಯಂತೆ ಅಭಿಮಾನಿಗಳು ಜೇಮ್ಸ್ ಸಿನಿಮಾವನ್ನ ಬರಮಾಡಿಕೊಂಡಿದ್ದಾರೆ ಪುನೀತ್ ಜನ್ಮದಿನದೊಂದೇ ಈ ಸಿನಿಮಾ ತೆರೆ ಕಂಡಿದ್ದು ದಾಖಲೆ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿದೆ ಹಾಗಾದ್ರೆ ಜೇಮ್ಸ್ ಸಿನಿಮಾ ಬಿಡುಗಡೆಯಾದ ಮೊದಲ ದಿನ ಎಷ್ಟು ಕಲೆಕ್ಷನ್ ಮಾಡಿದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಕೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಜೇಮ್ಸ್ ಚಿತ್ರ ಕೊನೆಯ ಬಾರಿಗೆ ಅಪ್ಪು ಅವರನ್ನ ಅಭಿಮಾನಿಗಳು ಬೆಳ್ಳಿದ್ದರೆ ಮೇಲೆ ಕಣ್ತುಂಬಿಕೊಳ್ಳಲು ಇರುವ ಒಂದು ಆಯುಧ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ಚಿತ್ರದಲ್ಲಿ ಅಪ್ಪು ಅವರು ದೇಶದ ಗಡಿ ಕಾಯುವ ಮೇಜರ್ ಸಂತೋಷ್ ಕುಮಾರ್ ಪಾತ್ರವನ್ನ ನಿಭಾಯಿಸಿದ್ದು ಅಪ್ಪು ಅವರ ಡ್ಯಾನ್ಸ್ ಫೈಟ್ ಸೀನ್ಗಳು ಎಲ್ಲವೂ ಕೂಡ ಚಿತ್ರದ ಹೈಲೈಟ್ ಚಿತ್ರದ ಕತೆ ಬಹಳ ಸರಳವಾಗಿದ್ದು ನಿರ್ದೇಶಕ ಚೇತನ್ ಕುಮಾರ್ ಸಿನಿಮಾವನ್ನ ಬಹಳ ಅಚ್ಚುಕಟ್ಟಾಗಿ ತೆರೆ ಮೇಲೆ ತಂದಿದ್ದಾರೆ ಅಭಿಮಾನಿಗಳ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದು ಇಂದು ನಾನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಾಜ್ಯಾದ್ಯಂತ ಪವರ್ಫುಲ್ ಆಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಸಿನಿಮಾ ಪ್ರದರ್ಶನ ಕಂಡಿದ್ದು ಇನ್ನು ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರಕ್ಕೆ ಬರೋದಾದರೆ ಜೇಮ್ಸ್ ಚಿತ್ರ ಬಿಡುಗಡೆಯಾದ ಮೊದಲ ದಿನವೇ ಬರೋಬ್ಬರಿ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಗಾಂಧಿನಗರ ಪಂಡಿತರು ಲೆಕ್ಕಾಚಾರ ಮಾಡಿದ್ದಾರೆ ನಿಮ್ಮ ಪ್ರಕಾರ ಜೇಮ್ಸ್ ಚಿತ್ರ ಒಟ್ಟಾರೆಯಾಗಿ ಎಷ್ಟು ಕಲೆಕ್ಷನ್ ಮಾಡ್ತದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು